ಹಾಕೊಂಡೇ ಇರ್ಲಿಲ್ಲ ನನ್ನ ಈ ಡ್ರೆಸ್ನ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಫುಲ್ ಇಲ್ಲೆಲ್ಲ ವರ್ಕ್ ಬರುತ್ತೆ, ಇಲ್ಲೂ ವರ್ಕ್ ಬರುತ್ತೆ. ಸೊ ಇವತ್ತು ಸುಮ್ನೆ ತೆಗೆದೆ, ಯಾವ ಡ್ರೆಸ್ ಹಾಕೊಳ್ಳೋದು, ಎಲ್ಲಿಗೆ ಹೋಗ್ಬೇಕಾದ್ರೂ ಯಾವ ಡ್ರೆಸ್ ಹಾಕೊಳ್ಳೋದು, ಯಾವ ಡ್ರೆಸ್ ಹಾಕೋದು. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಯ್, ನಮಸ್ಕಾರ. ನಮಸ್ಕಾರ. ಸೊ ನಾವೆಲ್ಲ ರೆಡಿಯಾಗಿ ಈಗ ಒಂದು ಬರ್ಡೇ ಫಂಕ್ಷನ್ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಂದಾನೆ ಅಕ್ಕನ ಮನೆಗೆ ಬಂದ್ವಿ, ಇಲ್ಲಿಂದಲೇ ಹೊಟ್ಟಿಗೆ ಹೋಗೋಣ ಅಂತ. ನವೀನ್ ಕೂಡ ತುಂಬಾ ಹೊತ್ತಿಂದ ವೇಟ್ ಮಾಡ್ತಾ ಇದಾರೆ. ರೆಡಿ ನೆನ್ರೋ? ರೆಡಿನಾ? ಕೇಳಲಿ ಚಿಂಟು, ರೆಡಿ ಆದ್ಲ ಕೇಳಲಿ. ಈ ಕಾಯದ ಹೆಂಗೆ ಅಂದ್ರೆ ಆ ಗೂಗ್ಲಿ ಮೂವಿಲಿ ಯಶ್ ಹೇಳ್ತಾನಲ್ಲ, ಏನಂತ, ಅದು ಸಮುದ್ರದ ತೀರದಲ್ಲಿ ಕುತ್ಕೊಂಡು ಬಹಳ ಸುಸು ಮಾಡ್ಬಿಟ್ಟು ನಮ್ಮ ಪರಿಸ್ಥಿತಿ ಅಂದ್ರೆ ಫ್ರೀ ಇಲ್ಲ. ಇವತ್ತು ಕೆಲಸದವ್ರು ಬಂದವ್ರೆ, ಅಲ್ಲಿ ಕೆಲಸ ನಡೀತಾ ಇದೆ. ಹಾಗೆ ಸ್ವಲ್ಪ ಶಾಪಿಂಗ್ ಹೋಗ್ಬೇಕು, ಮತ್ತೆ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಕೊಡ್ಬೇಕು ಅಂತ ಅನ್ಕೊಂಡಿದೀವಲ್ಲ, ಅದೆಲ್ಲ ಬೇರೆ ದಿನ ಆಫೀಸ್ ಟೆನ್ಷನ್. ಇವತ್ತು ಸಂಡೇ ಫ್ರೀ ಆಗಿ ಇವತ್ತು ಬಂದು ಎಲ್ಲ ಕೆಲಸ ಮಾಡ್ತಾವ್ರೆ, ಇಂಟೀರಿಯರ್ ಅವರು ಮತ್ತೆ ಗ್ರಾನೈಟ್. ಬಟ್ ನನಗೆ ಯಾರು ಕರ್ಕೊಂಡು ಹೋಗ್ತಾರೆ, ಅವ್ನು ಶಿವನು ಬಿಸಿ. ಸೊ ಇವತ್ತು ಒಂದು ಫಂಕ್ಷನ್ ಇದೆ, ಅದು ಮುಗಿಸ್ಕೊಂಡಂಗಾಗುತ್ತೆ. ಮತ್ತೆ ನಾನು ಸೀರೆಗಳು ತಗೊಂಡಿದ್ದೀನಲ್ಲ ಗೃಹಪ್ರವೇಶಕ್ಕೆ ಹಾಕೊಳ್ಳೋದು, ಬೇಗ ಸ್ಟಿಚಿಂಗ್ ಕೊಟ್ಟರೆ ತಾನೇ ಅವ್ರು ಸ್ಟಿಚ್ ಮಾಡೋಕ್ಕಾಗೋದು. ಅವ್ರಿಗೂ ಜಾಸ್ತಿ ಟೈಮ್ ಬೇಕು. ನಾನು ಸೆಲೆಕ್ಟ್ ಮಾಡಿದ್ದೀನಿ ಡಿಸೈನ್ ಎಲ್ಲ ಆಲ್ರೆಡಿ, ಅದೇ ಥರ ಮಾಡ್ಕೊಡಿ ಅಂತ ಅವರಿಗೆ ಕೊಟ್ಟು ಬರ್ತೀನಿ. ನೋಡೋಣ ಯಾವ ಥರ ಮಾಡ್ಕೊಡ್ತಾರೆ. ಅದು ಇದು ತಗೋಬೇಕು, ಟೆನ್ಷನ್ ಇಲ್ಲ. ನೀ ಇವ್ರು ಇನ್ನೂ ಶಾಪ್ ಮಾಡ್ಕೊಂಡಿಲ್ಲ, ನನಗೆ ಅದು ಬೇರೆ ಟೆನ್ಷನ್. ಒಂದೇ ಥರ ತಗೊಳ್ಳಿ ನೀವು, ನವಿ ಅಥರ್ವ ಅಂತ ಅಂದಿದ್ದೀನಿ. ಅದನ್ನ ಏನ್ ಮಾಡ್ತಾರೋ ಏನೋ, ನಾನು ಸೀರೆ ಒಲಿಯೋದಿ ಕೊಟ್ಟಿ ಬಂದು 1:45 ಆಗಿದೆ ಟೈಮು. ಏನೋ ಐಬ್ರೋಸ್ ಎಲ್ಲ ಮಾಡಿಸ್ಬೇಕು, ಸ್ವಲ್ಪ ಅಷ್ಟು ಝೂಮ್ ಅಲ್ಲಿ ಇಟ್ಕೋತೀರಾ ನವಿ? ನಿಮ್ದು ಫೋನು 1 kg ಇದೆ. ಹೆವಿ ದುಡ್ಡು, ಅದೇ 1.5 lakh ದುಡ್ಡು ಅಂದ್ಮೇಲೆ ಅದು 1 kg ಏನಾದ್ರು ಬರ್ಬಾರ್ದಾ? ಕೈ ಏನು ಐತಿತ್ತಪ್ಪ, ದೇವ್ರನೇ ಆಗಲ್ಲ, ಸ್ಟ್ಯಾಂಡ್ ಇಲ್ದೇನೆ ಇದನ್ನ ಮೇಂಟೈನ್ ಮಾಡಕ್ಕೆ. ನಮ್ಮ ಫೋನ್ ಎಲ್ಲ ಎಷ್ಟು ಸಿಂಪಲ್ ಆಗಿದೆ. ನಾನು ಈ ಡ್ರೆಸ್ಸು ನಂದು 2 ವರ್ಷದ ಹಿಂದಿನ ಬರ್ಡೇ ಡ್ರೆಸ್ ಇದು. ತೋರಿಸು ನವಿ, ಬ್ಯಾಕ್ ಕ್ಯಾಮ್ರಾದಲ್ಲಿ. ಹಾಕೊಂಡೇ ಇರ್ಲಿಲ್ಲ ನನ್ನ ಈ ಡ್ರೆಸ್ನ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಇದು ಫುಲ್ಲು ಇಲ್ಲೆಲ್ಲ ವರ್ಕ್ ಬರುತ್ತೆ, ಇಲ್ಲೂ ವರ್ಕ್ ಬರುತ್ತೆ. ಸೊ ಇವತ್ತು ಸುಮ್ನೆ ತೆಗೆದೆ, ಯಾವ ಡ್ರೆಸ್ ಹಾಕೊಳ್ಳೋದು, ಎಲ್ಲಿಗೆ ಹೋಗ್ಬೇಕಾದ್ರು ಯಾವ ಡ್ರೆಸ್ ಹಾಕೊಳ್ಳೋದು, ಯಾವ ಡ್ರೆಸ್ ಹಾಕೊಳ್ಳೋದು. ಇದೇ ನೀನ್ ಏನ್ ಹೇಳಕ್ ಕೊಟ್ಟಿದ್ಯ ಅಂತ ನಂಗೆ ಅರ್ಥೈತಿ. 2 ವರ್ಷದಿಂದ ನಾನೇನು ವೇರಿ ಆಗಿಲ್ಲ. ಏ ಇಲ್ಲ, ಇಲ್ಲಿ ನೋಡಿ ನನ್ನ ಬೆಲ್ಲಿ ಕಾಣ್ತಿಲ್ವಾ, ಸ್ವಲ್ಪ ಈ ತರ ಡ್ರೆಸ್ ಅಲ್ಲೇ ಕಾಣೋದು ಇಷ್ಟೇ ಇರೋದು. ಏನ್ ಬೇರೆ ಏನಾಗಿಲ್ಲ, ಕರೆಕ್ಟ್ ಆಗಿದೆ. ಒಂದ್ ಚೂರು ಲೂಸ್ ಆಯ್ತಿತ್ತೇನೋ, ಇದು ಫಿಟ್ ಆಗಿದೆ. ಓಕೆ, ಕೈ ನೋಡ್ಕೊಡು. ಬಾಯ್ ಫ್ರೆಂಡ್ಸ್, ಆಮೇಲೆ ಸಿಗ್ತಾರೆ ರಮ್ಯ ಅವರು. ಬಾಯ್. ಎಲ್ಲರೂ ರೆಡಿ ಆಗಿದ್ದೀವಿ. ನಮ್ಮ ಅಥರ್ವ ಜೋಶಿಗೆ ಬಂದ್ಬಿಟ್ಟು ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದ. ಸೊ ಭಾವನ ಡ್ಯೂಟಿಯಿಂದ ಎಲ್ಲ ಬಂದು ಅವರು ಫ್ರೆಶ್ ಅಪ್ ಆಗಿ ಎಲ್ಲರೂ ಕೂಡ ರೆಡಿ ಆಗಿದ್ದಾಯಿತು. ಇನ್ನು ಶಿವು ಹೊರಗಡೆ ಹೋಗಿದ್ದ, ಅವ್ನು ನಾನು ಅಲ್ಲೇ ಜಾಯ್ನ್ ಆಗ್ತೀನಿ ಅಂತ ಹೇಳ್ದ. ಸೊ ನಮ್ಮಕ್ಕ ಸ್ಯಾರಿ ವೇರ್ ಮಾಡಿದ್ದಾಳೆ, ಚೆನ್ನಾಗಿ ಕಾಣ್ತಾ ಇತ್ತು ಸ್ಯಾರಿ. ಚಿಂಟು ಕೂಡ ರೆಡಿಯಾಗಿ ನಿಂತಿರೋವಂಥದ್ದು, ನಮ್ಮ ಅಮ್ಮನೂ ವೆಯ್ಟ್ ಮಾಡ್ತಾಯಿದ್ರು. ಎಲ್ಲರೂ ಒಟ್ಟಿಗೆ ಹೋಗೋದು ಅಂತಂದರೆ ಏನೋ ಒಂಥರ ಖುಷಿ ಅಲ್ವಾ. ಸೊ ಎಲ್ಲ ರೆಡಿಯಾಗಿ ನಿಂತಿದ್ದೀವಿ. ಇನ್ನೇನು ಹೊರಡಬೇಕು ಅದು ಇದು ಅಂತ ಅಂದ್ಬಿಟ್ಟು ಏನೋ ಡಿಸ್ಕಷನ್ ನಡೀತಾ ಇತ್ತು. ನಮ್ಮ ಅಮ್ಮನೂ ರೆಡಿಯಾಗಿ ನಿಂತಿದ್ದಾರೆ. ನಮ್ಮ ಅತ್ತರ್ವಂಗಂತೂ ಖುಷಿಗೆ ಲೆಕ್ಕನೇ ಇಲ್ಲ. ಒಂಥರ ಜೋಶಿಗೆ ಬಂದ್ಬಿಡ್ತಾನೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಯೂನಿಫಾರ್ಮ್ ಹಾಕಿಸ್ಕೋ, ಹೊಸ ಬಟ್ಟೆ ಹಾಕೋ ಅಂತಂದರೆ ಸ್ಕೂಲಿಗೆ ಕಳಿಸ್ಬಿಡ್ತಾರೆ ಅನ್ನೋ ಹಠ ಮಾಡ್ತಾನೆ. ಇವಾಗಾದ್ರೆ ಎಲ್ಲೋ ಹೊರಗಡೆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಹೋಗ್ತಾ ಇದ್ದೀವಿ, ಇಲ್ಲಿ ಹೋಗ್ತಿದ್ದೀವಿ ಅಂದರೆ ಫುಲ್ ಜೋಶಿಂದ ಡ್ಯಾನ್ಸ್ ಮಾಡ್ತಿರೋದು ನೋಡಿ. ಎಷ್ಟು ಕಲ್ತ್ಕೊಂಡಿದ್ದಾನೆ ಗೊತ್ತಾ ಇವಾಗ. ನಾವು ಫೈನಲಿ ಬಂದ್ವಿ ಫಂಕ್ಷನ್ ಹಾಲ್ ಹತ್ರ. ಸೊ ನವೀನ್ ಮತ್ತು ಶಿವು ಇಬ್ಬರು ಕೂಡ ಕಾರ್ ಪಾರ್ಕಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ಅವ್ರಿಗೆ ಹಾಗೆ ಅಲ್ವಾ, ಕಾರ್ ಡ್ರೈವ್ ಮಾಡೋರಿಗೆ ಕಾರ್ ಸೇಫಾಗಿ ನಿಲ್ಲಿಸ್ಬೇಕು, ಎಲ್ಲಿ ನಿಲ್ಲಿಸೋದು ಏನು ಅಂತ ಅಂದ್ಬಿಟ್ಟು. ಸೊ ಅವ್ರ ಪಾರ್ಕಿಂಗ್ ಬಗ್ಗೆ ತಲೆ ಕೆಡಿಸ್ಕೊಂಡು ಅವರು ಪಾರ್ಕ್ ಮಾಡೋದಕ್ಕಿಂತ ನಮ್ಮ ಭಾವನೂ ಅಲ್ಲಿ ನಿಲ್ಲಿಸಿ ಇಲ್ಲಿ ನಿಲ್ಲಿಸಿ ಅಂತ ಅಂದ್ಕೊಂಡು ಹೇಳ್ತಾ ಇದ್ದಾರೆ. ಇವರು ಪಾರ್ಕಿಂಗ್ ಮಾಡೋದಕ್ಕೆ ಇಬ್ರು ಹೋದ್ರು, ನಾವಿಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ಅವರು ಕೂಡ ಬರಲಿ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ನಮ್ಮ ಅತ್ತರ್ವಂಗಾಗಲೇ ಹೊಟ್ಟೆ ಹಸಿವು ಶುರು ಆಗಿದೆ ಅನಿಸುತ್ತೆ, ಆಗಲೇ ಅಳೋದಕ್ಕೆ ಶುರು ಮಾಡ್ಕೊಂಡಿದ್ದ. ಏನು ಭಾಳ ತಿನ್ನಲಾಯ್ತಾ, ಊಟದ ವಿಷಯದಲ್ಲಂತೂ ಸಿಕ್ಕಾಬಟ್ಟೆಗೆ ಗೋಳು ಹಾಕೋತಾನೆ. ನನಗಂತೂ ಅವ್ನು ಯಾವಾಗ ಇಂಡಿಪೆಂಡೆಂಟ್ ಆಗಿ ಅವನೇನು ಬೇಕು ಅಂತ ಈಸ್ಕೊಂಡು ಎಲ್ಲ ತಿಂಡಿಗಳೆಲ್ಲ ಅವನೇ ಕೇಳ್ತಾನೆ, ಹಠ ಮಾಡಿ ತರ್ಸ್ಕೊಂಡು ತಿಂತಾನೆ. ನಮಗೆ ಒಂದು ಚೂರು ಕೊಡಲ್ಲ. ಯಾರಿಗೂ ಮುಂಚೆ ಯಾವ ಥರ ಅಂದರೆ ಅವನು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾ ಇದ್ದ, ಒಂದು ಪ್ಯಾಕ್ ಬಿಸ್ಕೆಟ್ ಬಂದರೆ ಲಾಸ್ಟಲ್ಲಿ ಉಳಿದಿದ್ದು ಒಂದು ಬಿಸ್ಕೆಟ್ ಮಾತ್ರ ತಿಂತಾ ಇದ್ದಿದ್ದು.
ಇವಾಗ ಹಂಗಲ್ಲ, ಫುಲ್ಲು ಒಂದು ಪ್ಯಾಕ್ ಫುಲ್ ಅವನಿಗೆ ಬೇಕು, ಒಂದೇ ಒಂದು ಎತ್ಕೊಂಡ್ರು ಹಠ ಮಾಡ್ತಾನೆ. ಸೊ ಇಲ್ಲಿ ಬರ್ಡೇ ಫಂಕ್ಷನ್ ಇತ್ತಲ್ಲ, ಅವರಿಗೆಲ್ಲ ಮಾತಾಡಿಸಿ ಆಂಟಿಗೆಲ್ಲ ವಿಶ್ ಮಾಡಿ ನಾವು ಊಟದ ಕಡೆ ಬಂದ್ವಿ. ಇವನು ಪಾಯಸನ ಆ ಮೊಸರು ಪಚ್ಚಡಿ ಇದೆಯಲ್ಲ ಅದಕ್ಕೆ ಹಾಕ್ಕೊಂಡು ಏನೋ ಮಿಕ್ಸ್ ಮಾಡಿ ಏನೋ ಮಾಡ್ತಾಯಿದ್ದ. ನಾನ್ ವೆಜ್ ಊಟ ಇತ್ತು ಇವತ್ತು, ತುಂಬಾ ಚೆನ್ನಾಗಿತ್ತು. ಊಟ ಕೂಡ ತುಂಬ ಚೆನ್ನಾಗಿ ಮಾಡಿಸಿದ್ರು. ಸೊ ಎಲ್ಲರೂ ಕೂಡ ಊಟನ ಮುಗಿಸಿದ್ವಿ. ಊಟ ಮುಗಿಸಿ ಮಾತಾಡಿಸಿ ಈಗ ಹೊರಡ್ತಾ ಇದ್ದೀವಿ. ಶಿವು ನೋಡಿ ಅವನ ಕಾರಲ್ಲಿ ಹೋಗ್ತಾ ಇದ್ದಾನೆ, ಖುಷಿ ಆಗ್ತಾಯಿತ್ತು ಅವನನ್ನು ನೋಡೋದಕ್ಕೆ. ಅವನು ನಾವು ಮೀನಾ ಬಜಾರ್ಗೆ ಹೋಗ್ಬೇಕಿತ್ತಲ್ಲ, ನಮಗೆ ಸ್ವಲ್ಪ ಶಾಪಿಂಗ್ ಕೆಲಸ ಇದೆಯಲ್ಲ, ಅವನು ಬರಲಿಲ್ಲ, ಅವನಿಗೆ ಬೇರೆ ಕೆಲಸ ಇದೆ ಅಂತ ಹೊರಟೋದ. ನಾವೆಲ್ಲ ಮತ್ತೆ ನಮ್ಮ ಕಾರಲ್ಲೇ ಮೀನಾ ಬಜಾರ್ಗೆ ಬಂದ್ವಿ. ಮೀನಾ ಬಜಾರ್ಗೆ ಬಂದಿದ್ದ ಉದ್ದೇಶ ಏನು ಅಂತ ಅಂದರೆ, ಒಂದು ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡಬೇಕಿತ್ತಲ್ಲ. ಸ್ಯಾರಿ ಏನೋ ಬೈ ಮಾಡಿಬಿಟ್ಟು ಮನೇಲಿ ಇಟ್ಕೊಂಡ್ರೆ ನಮಗೆ ಬೇಗ ಸ್ಟಿಚಿಂಗ್ ಆಗುತ್ತೆ, ಅದು ತುಂಬ ಹೆವಿ ವರ್ಕ್ ಎಲ್ಲ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಟೈಮ್ ಬೇಕಾಗುತ್ತಲ್ಲ. ಇವಳು ಚಿಂಟು ಸಮೋಸ ತಿನ್ಬೇಕನ್ಸಿದೆ ಅಂದ್ಬಿಟ್ಟು ಆನಿಯನ್ ಸಮೋಸ ತೊಗೊಂಡ್ಲು. ಫುಲ್ ಟಯರ್ಡ್ ಥರ ಆಗಿಬಿಟ್ಟಿದೆ ಫೇಸು. ಸೊ ನನ್ನ ಫೇಸ್ ಒಂದಷ್ಟು ಚೇಂಜಸ್ ಆಗಿದೆ ಈಗ ಪ್ರೆಗ್ನೆನ್ಸಿಯಲ್ಲಿ. ನೋಡಿ, ನಾನು ಇಲ್ಲೇ ರೆಗ್ಯುಲರ್ ಆಗಿ ಮೋತಿ ಫ್ಯಾಷನ್ ಅಂತ ಅಂದ್ಬಿಟ್ಟು ನಾನು ಬ್ಲೌಸ್ ವರ್ಕ್ ಮಾಡಿಸ್ಬೇಕು, ಸ್ಟಿಚ್ ಮಾಡಿಸ್ಬೇಕು ಅಂದರೆ ನಾನು ಇಲ್ಲೇ ಬಂದ್ಕೊಡೋದು. ಸೊ ಆ ಮೇಡಮ್ ಕೂಡ ಬಂದರು, ಅವರು ಶಾಪ್ ಕ್ಲೋಸ್ ಆಗಿತ್ತು ಇವತ್ತು ಸಂಡೇ ಅಲ್ವಾ, ಅವ್ರು ಬಂದು ಅವ್ರ ಜೊತೆ ಮಾತಾಡಿಸಿ, ಅದಲ್ಲದೆ ಇವರು ಇನ್ನೊಂದು ಹೇಳ್ತಾ ಇದ್ರು, ಇಲ್ಲಿ ಯಾವಾಗಲೂ ಲೇಡೀಸ್ದು ಬ್ಲೌಸ್ ಈ ಥರ ಎಲ್ಲ ವರ್ಕ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ರು, ಬಟ್ ಇವಾಗ ಏನಂದರೆ ಜೆಂಟ್ಸ್ದು ಕೂಡ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾರಂತೆ, ಅದ್ರ ಬಗ್ಗೆನೇ ಹೇಳ್ತಾ ಇದ್ರು. ಸೊ ಅದು ಕೊಟ್ಟು ನೋಡಿ ಸರ್, ತುಂಬ ಚೆನ್ನಾಗಿರುತ್ತೆ ಅಂತ. ನಾನು ನನ್ನ ಸ್ಯಾರಿ ಕಾಂಬಿನೇಷನಲ್ಲಿ ಕ್ಲಾತ್ ತೊಗೊಂಡು ನವೀನ್ಗೂ ಆ ಥರವಂಗೂ ಸ್ಟಿಚ್ ಮಾಡಿಸೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ನೋಡೋಣ ಅಂತ ಅಂದ್ಬಿಟ್ಟು ಅದನ್ನೇ ಡಿಸ್ಕಷನ್ ಮಾಡ್ತಾ ಇದ್ವಿ, ಯಾವ ಥರ ಅದು ಮೆಟೀರಿಯಲ್ ಎಲ್ಲ ಎಲ್ಲಿ ಸಿಗುತ್ತೆ, ಹೇಗೆ ತೊಗೊಳೋದು ಅಂತ ಅವ್ರು ಅದನ್ನೇ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಬಟ್ ನನ್ನ ಸ್ಯಾರಿ ಬ್ಲೌಸ್ ಮಾತ್ರ ನೀವು ತುಂಬ ವೀಡಿಯೋಸ್ ನೋಡಿರ್ಬೋದು, ನನ್ನ ಹಿಂದಿನ ವೀಡಿಯೋಸ್ ಎಲ್ಲ, ನಾನು ಬ್ಲೌಸು ಸುಮಾರು ಸಲ ವರ್ಕ್ ಮಾಡಿಸಿರ್ಬೇಕಾದ್ರೆ ನಾನು ಇಲ್ಲಿ ವೀಡಿಯೋ ಮಾಡಿದ್ದೀನಿ. ಮೋತಿ ಫ್ಯಾಷನ್ ಅಂತ ಅಂದ್ಬಿಟ್ಟು ಇವ್ರ ಹತ್ರನೇ ನಾನು ರೆಗ್ಯುಲರ್ ಆಗಿ ಕೊಡ್ತಾ ಇರ್ತೀನಿ. ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ, ಆ್ಯಂಡ್ ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ಸಿಂಪಲ್ ಬ್ಲೌಸ್ ಎಲ್ಲ ಆದರೆ ನಾನು ಅಲ್ಲೇ ಮನೆ ಹತ್ರ ನಿಯರ್ ಬೈ ಇರೋ ಕಡೆ ಸ್ಟಿಚ್ ಮಾಡಿಸ್ಕೊತೀನಿ. ವರ್ಕ್ ಮಾಡಿಸ್ಬೇಕು ರೇಷ್ಮೆ ಸೀರೆ ಅದು ಈ ಥರದ್ದೆಲ್ಲ ಇದ್ದಾಗ ನಾನು ಇಲ್ಲಿಗೆ ತೊಗೊಬಂದು ಕೊಡೋ ಅಂಥದ್ದು. ಅವ್ರು ಹೇಳಿದ್ರು, ಓಕೆ ನೀವು ಮನೆಗೆ ಬಂದು ನನ್ನ ಮೆಷರ್ಮೆಂಟ್ ಎಲ್ಲ ಆರ್ಡ್ರ್ ಎಲ್ಲ ಮನೆಯಲ್ಲೇ ತೊಗೋತಾ ಇದ್ದೀನಿ, ಸೊ ನೀವು ಅಲ್ಲಿಗೆ ಬಂದುಬಿಡಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ಈಗ ನನ್ನ ಸ್ಯಾರಿ ಅವರಿಗೆ ಅದು ನವೀನ್ಗೆ ಮತ್ತು ಅಥರ್ವಂಗೆ ನೋಡ್ತಾ ಇದ್ನಲ್ಲ, ಯಾವ ಥರದ್ದು ಬಟ್ಟೆಲಿ ನಮ್ಮ ಸ್ಯಾರಿ ಮ್ಯಾಚಿಂಗಲ್ಲಿ ಹೊಲಿಸೋದು ಏನು ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ದೆ. ಆಮೇಲೆ ಓಕೆ ಫಸ್ಟ್ ಈಗ ಹೋಗ್ಬಿಟ್ಟು ನಾನು ಬ್ಲೌಸ್ ಸ್ಟಿಚಿಂಗ್ ಕೊಟ್ಬಿಟ್ಟು ಬಂದ್ಬಿಡೋಣ, ಆಮೇಲೆ ನವಿಂದು ಮತ್ತು ಆ ಥರ ಒಂದು ಯೋಚನೆ ಮಾಡೋಣ ಅಂತ ಅಂದ್ಕೊಂಡೆ. ಯಾಕಂದರೆ ಈ ಕುರ್ತಾ ಥರ ತೊಗೋಬೇಕು ಅಂತ, ಶೇರ್ವಾನಿ ಅಂತ ಹೇಳ್ತಾರಲ್ಲ, ಆ ಥರ ಹಾಕ್ಸ್ಬೇಕಂತ ಅಂದ್ಕೊಂಡಿದ್ದೀನಿ. ಆ ಥರ ಒಂಗು ನವೀನ್ಗೂ ನಮ್ಮ ಆ ಥರ ಒಂದು ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಬಟ್ ತುಂಬ ಮೆಟೀರಿಯಲ್ ಎಲ್ಲ ಜಾಸ್ತಿ ತೊಗೊಂಡು ಹೊಲಿಯೋದಕ್ಕೆಲ್ಲ ಜಾಸ್ತಿ ಕೊಡೋದಕ್ಕಿಂತ ಅವ್ರು ಹಾಕ್ಕೊಳ್ಳೋದೇ ಯಾವಾಗಲೂ ಒಂದ್ಸಲ ಎರಡು ಸಲ ಸ್ವಲ್ಪ ಕಡಿಮೆ ಅದರಲ್ಲೇ ನೋಡೋಣ ಅಥವಾ ರೆಡಿನೇ ತೊಗೋಬಿಡೋಣ ಅಂತ ಅಂದ್ಕೋತಾ ಇದ್ವಿ. ಓಕೆ ಫಸ್ಟ್ ಈಗ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಮಾತಾಡಿಬಿಟ್ಟು ಕೊಟ್ಬಿಟ್ಟು ಬರೋಣ ಅಂತ ಬಂದ್ವಿ. ಇಲ್ಲಿ ಅವರು ಸ್ಟಿಚ್ ವರ್ಕ್ ಮಾಡಿದ್ರಲ್ಲ, ಒಂದು ಎರಡು ಮೂರು ಬ್ಲೌಸ್ ಕೊಟ್ಟರು, ತುಂಬಾ ಚೆನ್ನಾಗಿ ವರ್ಕ್ ಮಾಡಿದರು. ನಾನು ಅದನ್ನೇ ನೋಡ್ತಾ ಇದ್ದೆ, ನೋಡಿಬಿಟ್ಟು ಹೇಳ್ತಾ ಇದ್ದೆ, ನಂದೀಗ ಎರಡು ಸ್ಯಾರಿ ಇದೆ, ಅದರದ್ದು ಜಿಗ್ಸ್ಯಾಗು ಫಾಲ್ಸ್ ಕುಚ್ಚು ಆ್ಯಂಡ್ ಏನು ಬ್ಲೌಸ್ ವರ್ಕ್ ಮತ್ತು ಸ್ಟಿಚಿಂಗು ಇದಿಷ್ಟು ಆಗಬೇಕು, ನನಗೆ ತುಂಬ ಚೆನ್ನಾಗಿ ಮಾಡಿಕೊಡಿ, ನನಗೆ ಗೃಹಪ್ರವೇಶಕ್ಕೆ ಬೇಕು ಅಂತ ಅವ್ರಿಗೆ ಹೇಳಿದೆ. ಅವ್ರಿಗೆ ಈಗ ಫಸ್ಟ್ ನಾನು ಮೈಸೂರು ಸಿಲ್ಕ್ ಸ್ಯಾರಿನ ಕೊಟ್ಟೆ, ತುಂಬ ಚೆನ್ನಾಗಿದೆ ಸ್ಯಾರಿ ಅಂತ ಅವರು ಕೂಡ ಹೇಳ್ತಾ ಇದ್ರು. ಮತ್ತು ಈಗ ಅದು ಬ್ಲೌಸ್ ಪೀಸ್ ಇದೆಯಲ್ಲ ಅದನ್ನು ಕಟ್ ಮಾಡಿಕೊಂಡು ನಾನು ಡಿಸೈನ್ ಎಲ್ಲ ಅವ್ರಿಗೆ ಆಲ್ರೆಡಿ ವಾಟ್ಸಪ್ ಮಾಡಿಬಿಟ್ಟಿದೆ, ತುಂಬ ಚೆನ್ನಾಗಿದೆ ರಮ್ಯಾ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀರಾ, ನಾನು ಅದೇ ಥರ ನಿಮಗೆ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ರು. ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾಕಂದರೆ ಇದು ನನಗೆ ಗೃಹಪ್ರವೇಶದ್ದು ತುಂಬಾ ಇಂಪಾರ್ಟೆಂಟು. ಸೊ ತುಂಬ ಚೆನ್ನಾಗಿ ಫಿನಿಷಿಂಗ್ ಮಾಡಿಕೊಡಿ, ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ, ವರ್ಕ್ ಕೂಡ ಅಷ್ಟೇ ಚೆನ್ನಾಗಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೆ. ನೀವು ಏನು ವರಿ ಮಾಡಬೇಡಿ, ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವ್ರಿಗ ಅದು ಬ್ಲೌಸ್ ಪೀಸ್ ಏನಿದೆ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ರು. ನನಗೆ ತುಂಬ ಸಲ ಮಾಡಿಸಿದ್ದೀನಿ ಅಲ್ಲ, ನನಗೆ ಟ್ರಸ್ಟ್ ಇದೆ ಅವರು ತುಂಬ ಚೆನ್ನಾಗಿ ವರ್ಕ್ ಮಾಡಿಸ್ತಾರೆ ಆ್ಯಂಡ್ ಸ್ಟಿಚ್ ಮಾಡಿಸ್ತಾರೆ ಅಂತ. ಸೊ ನಾನು ಬೇರೆ ಎಲ್ಲೂ ಮೀನಾ ಬಜಾರಲ್ಲಿ ಸುಮಾರು ಶಾಪ್ಗಳಿದೆ, ನಾನು ಅಲ್ಲಿಗೆ ಹೋಗೋದೇ ಇಲ್ಲ. ನಾನು ಫಸ್ಟ್ ವರ್ಕ್ ಮಾಡಿಸ್ಬೇಕು, ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು, ಮದುವೆ ಸೀರೆಗಳು ಅಥವಾ ಈ ಥರ ಫಂಕ್ಷನ್ ಸೀರೆಗಳು ಅಂದರೆ ನಾವು ಫಸ್ಟ್ ಬರೋ ಅಂಥದ್ದು ಮೋತಿ ಫ್ಯಾಷನ್ಗೆನೆ. ಸೊ ಈಗ ಅವರು ಬ್ಲೌಸ್ ಪೀಸ್ ಕಟ್ ಮಾಡ್ಕೋತಾ ಇದ್ದಾರೆ ಆ್ಯಂಡ್ ನಾನು ಆಗಲೇ ಹೇಳ್ದಾಗೆ ವಾಟ್ಸಪ್ ಮಾಡಿದ್ದೀನಲ್ಲ ನಾನು ಅವರಿಗೆ ಡಿಸೈನ್ ಎಲ್ಲ, ಅದೇ ಥರ ಬೇಕು ಅಂತಲೇ ಹೇಳಿದ್ದೀನಿ. ತುಂಬ ಸರ್ಚ್ ಮಾಡಿ ಮಾಡಿ ನಾನು ಡಿಸೈನ್ಸ್ನ ಸೆಲೆಕ್ಟ್ ಮಾಡಿರೋ ಅಂಥದ್ದು, ಒಂಥರ ಯುನೀಕ್ ಆಗಿರಬೇಕು, ಚೆನ್ನಾಗಿರಬೇಕು, ನಾನು ಆ ಥರದ್ದು ಮಾಡಿಸಿರಬಾರ್ದು ಅಂಥದನ್ನ ಡಿಸೈನ್ನ ಸೆಲೆಕ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೂ ಬೆಳಿಗ್ಗೆ ಹಾಕ್ಕೊಳ್ಳೋ ಅಂಥ ಈ ಸ್ಯಾರಿಗಂತೂ ಹೆವಿ ವರ್ಕ್ ಇರೋ ಅಂಥ ಬ್ಲೌಸ್ನ ನಾನು ಅವರಿಗೆ ಕಳಿಸಿದ್ದೀನಿ.
ತುಂಬಾನೇ ಡಿಸೈನ್ ಬರುತ್ತೆ. ಇದು ಸ್ಯಾರಿ ಕೂಡ ಅಷ್ಟೇ ಚೆನ್ನಾಗಿದೆ. ಆ ಬಾರ್ಡರ್ ಅಂತೂ ಫುಲ್ ರಿಚ್ ಇರೋ ಅಂಥದ್ದು, ಮತ್ತು ಸ್ಯಾರಿ ಫುಲ್ ಗ್ರ್ಯಾಂಡಾಗಿ ಬರುತ್ತೆ. ಇದು ನೇವಿ ಬ್ಲೂನೇ ಬರುತ್ತೆ ಬ್ಲೌಸು. ಆ್ಯಂಡ್ ಬಾರ್ಡರ್ ನೋಡ್ತಾ ಇದ್ದೀರಲ್ಲ, ಆ ಬಾರ್ಡರ್ ಮೇಲೆ ವರ್ಕ್ ಮಾಡಿಸ್ಬೇಕಾಗುತ್ತೆ, ಯಾಕಂದರೆ ಇದು ದೊಡ್ಡ ಬಾರ್ಡರ್ ಬರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಇದಕ್ಕೂ ಕೂಡ ನಾನು ಈ ಒಂದು ಬ್ಲೌಸ್ ಒಂಥರ ಕಸ್ಟಮೈಸ್ಡ್ ಬ್ಲೌಸ್ ಅಂತಲೇ ಹೇಳ್ಬೋದು. ಆ ಥರ ನಾನು ಡಿಸೈನ್ನ ಸೆಲೆಕ್ಟ್ ಮಾಡಿರೋಂಥದ್ದು. ಇನ್ನು ಸ್ಯಾರಿ ನೋಡಿ, ಇದು ಸೆರಗು ಫುಲ್ಲು ಜರಿ ಬರುತ್ತೆ. 16,900 ಚಿಲ್ಲರೆ ಇದು ಸ್ಯಾರಿ. ತುಂಬ ಚೆನ್ನಾಗಿ ಕಲರ್ ಕಾಂಬಿನೇಷನ್ ಕೂಡ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಡಸ್ಕಿ ಸ್ಕಿನ್ ಇರೋರಿಗೆ ಸ್ವಲ್ಪ ಈ ಥರ ಕಲರ್ಸ್ ವೇರ್ ಮಾಡೋದ್ರಿಂದ ನಮ್ಮ ಫೇಸ್ ಸ್ವಲ್ಪ ಬ್ರೈಟಾಗಿ ಕಾಣುತ್ತೆ. ಸೊ ನಾನು ಅದನ್ನೇ ಅನ್ಕೋತಾ ಇದ್ದೀನಿ, ನವೀನವ್ರಿಗೂ ಕೂಡ ಈ ಥರ ಪೀಚ್ ಕಲರಲ್ಲೇ ಅವರಿಗೆ ನೋಡೋಣ ಅಂತ ಅನ್ಕೋತಾ ಇದ್ದೀವಿ. ಹೋಗಬೇಕು, ರೆಡಿನೇ ತೊಗೋಣ ಅಂತ ಫಿಕ್ಸ್ ಆದರೆ ಇಲ್ಲೇ ಸುಮಾರು ಶಾಪ್ಗಳಿದೆ ಮೀನಾ ಬಜಾರಲ್ಲೇ, ಅಲ್ಲೇ ನೋಡೋಣ ಅಂತ ಅನ್ಕೋತಾ ಇದ್ದೀವಿ. ಈಗ ಸ್ಯಾರಿ ಎಲ್ಲ ತೋರಿಸ್ದೆ ನೋಡಿ, ಸ್ಯಾರಿ ತುಂಬ ಚೆನ್ನಾಗಿದೆ. ನಂಗೆ ನೀವು ತುಂಬ ಚೆನ್ನಾಗಿ ಜಿಗ್ಜ್ಯಾಕ್ ಫಾಲ್ಸ್ ಇರ್ಬೋದು, ಕುಚ್ಚಿ ಇರ್ಬೋದು, ಬ್ಲೌಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ಬೇಕಂತ. ಓಕೆ ರಮ್ಯ, ನೀವು ವರಿನೇ ಮಾಡಬೇಡಿ, ನಾನು ಮಾಡ್ಕೊಡ್ತೀನಿ ಅಂದರು. ಅದಾದಮೇಲೆ ಮೆಷರ್ಮೆಂಟ್ ಕೊಡೋಣ ಅಂತ ಅಂದ್ಬಿಟ್ಟು ಮೆಷರ್ಮೆಂಟ್ ಕೊಡ್ತಾ ಇದ್ದೀವಿ. ಅವ್ರು ಪ್ರತಿಯೊಂದು ಮೆಷರ್ಮೆಂಟು ಮತ್ತು ಇದನ್ನೆಲ್ಲ ಇವ್ರು ಮನೇಲೇ ಆರ್ಡರ್ ತೊಗೋತಿದ್ದಾರಂತೆ. ಸೊ ನೀವು ಯಾರಾದರೂ ಈಗ ಫಂಕ್ಷನ್ಸ್ಗಳಿಗೆ ಬ್ಲೌಸ್ನ ಸ್ಟಿಚ್ ಮಾಡಿಸ್ಬೇಕು ಅಥವಾ ವರ್ಕ್ ಮಾಡಿಸ್ಬೇಕು ಅಂದರೆ, ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿದ್ದೀನಲ್ವ, ಆ ನಂಬರ್ಗೆ ಕಾಲ್ ಮಾಡಿ ಅವ್ರು ನಿಮಗೆ ಮೀನಾ ಬಜಾರ್ ಕಂಪ್ಲೀಟ್ ಅವರು ನಿಮಗೆ ಅಡ್ರೆಸ್ನ ಹೇಳ್ತಾರೆ. ಮೋತಿ ಫ್ಯಾಷನ್ ಅಂದರೆ ನಿಮ್ಗೆ ಗೊತ್ತಾಗುತ್ತೆ, ಹೋಗ್ಬೋದು. ಇನ್ ಕೇಸ್ ನಿಮ್ಗೆ ಗೊತ್ತಾಗಿಲ್ಲ ಅಂದರೂ, ಸುಮಾರು ಜನ ನಾನು ಲಾಸ್ಟ್ ಟೈಮ್ ಒಂದು ಶೂಟ್ಗೆ ಒಂದು ವರ್ಕ್ ಮಾಡಿಸಿದ್ದೆ, ಆ ವರ್ಕನ್ನ ಎಲ್ಲೆಲ್ಲಿಂದ ದೂರ ದೂರದಿಂದ ಎಲ್ಲ ಬಂದು ಇಲ್ಲಿ ವರ್ಕ್ ಮಾಡಿಸ್ಕೊಂಡು ಹೋಗಿದ್ದಾರಂತೆ. ಖುಷಿ ಪಡ್ತಾ ಇದ್ರು ಅವರನ್ನು, ನನಗೂ ಖುಷಿ ಆಯಿತು. ಆ್ಯಂಡ್ ಅಷ್ಟೇ ಚೆನ್ನಾಗಿರುತ್ತಲ್ಲ ಅವ್ರದ್ದು ವರ್ಕು. ಸೊ ಅದಾದಮೇಲೆ ಮೆಷರ್ಮೆಂಟ್ ಎಲ್ಲ ಕೊಟ್ಟಾದಮೇಲೆ ನಾನು ಹೇಳಿದೆ ಕರೆಕ್ಟಾಗಿ ಈಗ ಸ್ವಲ್ಪ, ಯಾಕಂದರೆ ಅಳತೆ ಬ್ಲೌಸ್ ಎಲ್ಲ ಕೊಡೋದಕ್ಕೆ ಸ್ವಲ್ಪ ವೇರಿ ಆಗಿರ್ತೀನಿ ಅಂದ್ಬಿಟ್ಟು ನಾನು ಬಾಡಿ ಮೆಷರ್ಮೆಂಟೇ ಕೊಟ್ಟೆ. ಅದನ್ನು ಕೊಟ್ಟು ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಎಲ್ಲ ಅವ್ರಿಗೆ ಕಂಪ್ಲೀಟಾಗಿ ನನ್ನ ಡೀಟೇಲ್ಸ್ನ ಕೊಟ್ಟು, ಈಗ ಇಲ್ಲಿ ನಮ್ಮ ಅಕ್ಕ ನಮ್ಮ ಬಾಬ ನಮ್ಮ ಅಮ್ಮ ಅವರೆಲ್ಲ ಚಿಂಟಿಗೆ ಲೆಹೆಂಗಾ ಸ್ಟಿಚ್ ಮಾಡಿಸೋದಕ್ಕೆ ಮೆಟೀರಿಯಲ್ ತೊಗೊಳೋದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ರು. ಸೊ ನಾವು ಈಗ ನಮ್ಮ ಕೆಲಸ ಮುಗೀತಲ್ಲ, ಎಲ್ಲ ಒಂದೇ ಕಡೆ ಇದ್ದರೆ ಕೆಲಸಗಳು ಫಾಸ್ಟಾಗಿ ಆಗಲ್ಲ. ಈಗ ಮತ್ತೊಂದಷ್ಟು ಸೆಲೆಕ್ಷನ್ ಆಗಿರುತ್ತೆ ಅಲ್ಲಿ, ಅವರು ನಮ್ಮ ಜೊತೆನೇ ಬಂದಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವಿಲ್ಲಿ HKGN ಫ್ಯಾಬ್ರಿಕ್ ಅಂತ ಅಂದ್ಬಿಟ್ಟು ಇಲ್ಲಿ ಎಲ್ಲ ಥರದ ಮೆಟೀರಿಯಲ್ಸ್ಗಳು ಸಿಗುತ್ತೆ. ಬನಾರಸಿ ಮೆಟೀರಿಯಲ್ಲು, ನೆಟ್ಟೆಡ್ ಮೆಟೀರಿಯಲ್ಸು, ನಮಗೆ ಗೌನ್ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ಅಥವಾ ಲೆಹೆಂಗಾ ಸ್ಟಿಚ್ ಮಾಡಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಬಾಡಿ ಮೆಷರ್ಮೆಂಟ್ ತೊಗೊಂಡು ಅವರು ಸ್ಟಿಚ್ ಕೂಡ ಮಾಡಿಕೊಡ್ತಾರೆ ಇಲ್ಲೇ. ಸೊ ಇಲ್ಲಿ ಅವರು ಆಲ್ರೆಡಿ ಬಂದು ಸೆಲೆಕ್ಷನ್ ಎಲ್ಲ ಮಾಡಿದರು. ನಾನು ಕೇಳ್ತಾ ಇದ್ದೆ ಯಾವುದನ್ನು ಸೆಲೆಕ್ಟ್ ಮಾಡಿದ್ರಿ ಏನು ಅಂತ ಅಂದ್ಬಿಟ್ಟು. ಸುಮಾರು ಇಲ್ಲಿ ನೋಡಿ ಎಷ್ಟು ಮೆಟೀರಿಯಲ್ಸ್ ಇದೆ, ಆ್ಯಂಡ್ ಫುಲ್ ಗ್ರ್ಯಾಂಡಾಗೆಲ್ಲ ಇದೆ. ನೆಟ್ಟೆಡ್ ಮೆಟೀರಿಯಲ್ಸ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ, ರಿಸೆಪ್ಷನ್ಗೆ ವೇರ್ ಮಾಡೋದಕ್ಕಿರ್ಬೋದು, ಅದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನು ಅದನ್ನೇ ಕೇಳ್ತಾ ಇದ್ದೆ ಅವ್ರಿಗೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಏನು ಅಂತ ಅಂದ್ಬಿಟ್ಟು. ಸೊ ಫೈನಲಿ ಯಾವುದು ಲ್ಯಾವೆಂಡರ್ ಕಲರ್ ಏನೋ ಚೂಸ್ ಮಾಡಿದ್ದೀನಿ ಅದು ಇದು ಅಂತ ಹೇಳ್ತಾ ಇದ್ದು. ಚೆನ್ನಾಗಿರುತ್ತಲ್ವ, ಈಗ ಟ್ರೆಂಡ್ ಇದೆ ಅಂತ ಅಂದ್ಬಿಟ್ಟು ಒಂದಷ್ಟು ಕಲೆಕ್ಷನ್ಸ್ನ ನಾನು ನೋಡಿದೆ. ಬಟ್ ಈಗ ಸದ್ಯಕ್ಕೆ ನಾನು ಯಾವುದೇ ಮೆಟೀರಿಯಲ್ ತೊಗೊಂಡು ಸ್ಟಿಚ್ ಮಾಡಿಸೋವಂಥ ಸಿಚುಯೇಷನಲ್ಲೆಲ್ಲ ಇಲ್ಲ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಬೇಕಾಗುತ್ತಲ್ಲ ನೆಕ್ಸ್ಟು ಅಂತ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೆ. ಸುಮಾರು ಕಲೆಕ್ಷನ್ಸ್ ಇರೋವಂಥದ್ದು, ಎಲ್ಲ ಥರದ ಮೆಟೀರಿಯಲ್ಸು ಕೂಡ ಇಲ್ಲಿ ಸಿಗುತ್ತೆ. ನಮಗೆ ಬೇಕಿರೋದನ್ನ ನಾವು ತೊಗೊಂಡು ಸ್ಟಿಚ್ ಮಾಡಿಸ್ಬಹುದು. ಅಮ್ಮ ವೇಟ್ ಮಾಡ್ತಾ ಇದ್ರು. ಅಮ್ಮ ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ಬರಲಾ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಬಂದರು. ಬಟ್ ಆಮೇಲೆ ಹೇಳ್ತಾ ಇದ್ರು ಬರಲಿಲ್ಲ ಅಂದರೆ ನನಗೆ ಬೋರ್ ಆಗಿರ್ತೈತೆ, ನಾವು ಮನೇಲಿ ಒಬ್ಳಿಗೇ ಬಂದಿದ್ದು ಒಳ್ಳೇದಾಯಿತು ಅಂತ. ಸುಮಾರು ಹೊತ್ತಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಲ್ಲಿ. ಒಂದಷ್ಟು ಸೆಲೆಕ್ಷನ್ನು ಅವರು ಸ್ಟಿಚಿಂಗ್ಗೆ ಮೆಷರ್ಮೆಂಟ್ ತೊಗೊಳೋದಿರ್ಬೋದು, ಮತ್ತು ಅದು ಎಷ್ಟು ಬೇಕಷ್ಟು ಕ್ಲಾತ್ ಎಲ್ಲ ಕಟ್ ಮಾಡಿಕೊಂಡು ಸ್ಟಿಚಿಂಗಿಗೂ ಆಲ್ಮೋಸ್ಟ್ ಎಲ್ಲ ಕೆಳಗಡೆ ಹೋಗಬೇಕಿತ್ತು ಸ್ಟಿಚಿಂಗಿಗೆ. ಸೊ ಇಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ಟಿಚಿಂಗಿಗೆ ಅಂತ ಕೆಳಗಡೆ ಹೋದರು. ಈಗ ಕಟ್ಟಿಂಗ್ ನಡೀತಾ ಇದೆ, ನನಗೆ ನೋಡಿ ಸುಸ್ತಾಗ್ಬಿಟ್ಟು ಕೂತ್ಕೊಂಡಿದ್ದೀನಿ. ಎಷ್ಟು ಹೊತ್ತಂತ ನಿಂತ್ಕೊಳ್ಳೋದಕ್ಕಾಗುತ್ತೆ, ಸುಮಾರು ಬೆಳಗ್ಗೆಯಿಂದ ಸುತ್ತಾಟನೇ ಆಗಿದೆಯಲ್ಲ. ನಾನು ಸ್ವಲ್ಪ ನಮ್ಮ ಅಮ್ಮನ ಜೊತೆ ಕೂತ್ಕೊಂಡು ರೆಸ್ಟ್ ಮಾಡ್ತಾ ಇದ್ದೆ. ಅದಾದಮೇಲೆ ಸ್ಟಿಚಿಂಗಿಗೆ ಇಲ್ಲಿ ಕೆಳಗಡೆ ಅವ್ರದ್ದೇ ಶಾಪ್ ಇರುತ್ತೆ, ಇಲ್ಲಿ ಕೆಳಗಡೆ ಬಂದು ಈ ಥರ ಸ್ಟಿಚಿಂಗಿಗೆ ಮೆಷರ್ಮೆಂಟ್ ಕೊಡಬೇಕಾಗುತ್ತೆ. ಇದ್ರ ಮಧ್ಯ ನನ್ನ ಅಥರ್ವ ಇದನ್ನಲ್ಲ, ಅವನಿಗೆ ಆಟ ಸಾಮಾನು ಏನು ನೋಡಿದ್ರೂ ಬಿಡಲ್ಲ. ಈಗಾಗಲೇ ಬೈಕ್ ತೆಗೆಸ್ಕೊಂಡು ಬಂದಿದ್ದಾನೆ ಸ್ಕೂಟ್ರನ್ನ, ಅವ್ರ ಅಪ್ಪನ ಹತ್ರ ಹೇಳ್ಬಿಟ್ಟು ಇದು ಬೇಡ ಇನ್ನೊಂದು ಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾನೆ. ಅವ್ನು ಯಾವಾಗಲೂ ಇದೇ ಥರ, ಒಂದೇನಾದರೂ ಚಾಕ್ಲೇಟ್ ತೊಗೊಳೋದಕ್ಕೆ ಹೋದರೂ ಅಷ್ಟೇ, ಫಸ್ಟ್ ಏನೋ ಅವ್ನು ತೊಗೋತಾನೆ, ಆಮೇಲೆ ಅದು ಬೇಡ ಇದು ಬೇಕು. ಎಷ್ಟು ಸತಾಯಿಸ್ತಾನೆ ಗೊತ್ತಾ, ಕೋಪನೇ ಬಂದುಬಿಡುತ್ತೆ. ನವೀನ್ಗಂತೂ ಸಿಕ್ಕಾಪಟ್ಟೆ ಕೋಪ, ಅವ್ರ ಕೋಪ ಬಂದರೆ ಅವ್ನು ಒಡೆದೇ ಬಿಡ್ತಾರೆ. ಇವನು ಚೆನ್ನಾಗಿ ಆಟ ಆಡಿಸ್ತಾನೆ, ಅದು ಬೇಡ ಇದು ಬೇಕು ಅಂತಾನೆ. ಫಸ್ಟ್ ಇದು ಬೇಕು ಅಂದ, ಆಮೇಲೆ ಇನ್ನೊಂದೇನೋ ಬೇಕು ಅಂದ. ಅಯ್ಯೋ ಎಷ್ಟು
ಎಷ್ಟು ಪೇಷನ್ಸ್ ಚೆಕ್ ಮಾಡ್ತಾರೆ ಅಂದರೆ ಮಕ್ಕಳು, ಮಕ್ಕಳೇ ಹಾಗೆ ಅಲ್ವಾ, ಅದು ಬೇಡ ಇದು ಬೇಕು ಅಂತ ಅಂದ್ಕೊಂಡು ನೋಡಿ ಅದು ಬೇಡ ಅಂತಲೇ ಮತ್ತೆ ಇನ್ನೊಂದೇನೋ ತಗೋಸ್ಕೊತಾನೆ. ಅಯ್ಯೋ ಸಾಕಾಗೋಯ್ತು. ಆಮೇಲೆ ಫೈನಲಿ ಮತ್ತೆ ಇದೂ ಬೇಡ ಅಂದ, ಇದೂ ಬೇಡ ಅಂದ್ಬಿಟ್ಟು ಅದೇನೋ ಫ್ಯಾನ್ ಥರ ಇರೋದನ್ನೇನೋ ತೊಗೊಂಡೆ. ಈಗಾಗಲೇ ನೋಡಿ ಬೇಡ ಅಂತಿದ್ದಾನೆ ಇದನ್ನು. ನಾವೇನು ನೋಡೋ ತನಕ ನೋಡಿಬಿಟ್ಟು ಎಲ್ಲೂ ಹೊಡೆದ್ಬಿಡ್ತಾರೆ ಅಂತ ನನಗೆ ಟೆನ್ಷನ್ ಆಗ್ತಿತ್ತು. ಸೊ ಫೈನಲಿ ಅದೇನೋ ಒಂದು ತೊಗೊಂಡ. ತೊಗೊಂಡು ನಮ್ಮಮ್ಮ ಇಲ್ಲೇ ವೇಟ್ ಮಾಡ್ತವ್ರೆ ನೋಡಿ. ನಮ್ಮಮ್ಮ, ನಾವು ನೆಕ್ಸ್ಟ್ ಇದು ಕುರ್ತಾ ಕಾರ್ನರ್ ಅಂತ ಅಂದ್ಬಿಟ್ಟು ಶಾಪ್ ಇದೆ, ನಂಗೆ ಪೀಚ್ ಕಲರಲ್ಲಿ ಇವರಿಬ್ರಿಗೂ ತೊಗೋಬೇಕಲ್ಲ. ಆ ಶಾಪ್ಗೆ ನೋಡೋದಕ್ಕೆ ಬಂದ್ವಿ. ಏನಂದರೆ ಬ್ಲೂ ಕಲರಲ್ಲಿ ಹಾಕಿದ್ರೆ ಎರಡು ಕಲರ್ ಕಾಂಬಿನೇಷನಲ್ಲಿ ಹಾಕಬೇಕು ಅಂತಂದರೆ ನಾವು ಅದು ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿಸ್ಬೇಕಾಗತ್ತೆ. ಸೊ ಪೀಚ್ ಕಲರಲ್ಲಿ ಅವ್ರಿಗೂ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಇಬ್ರಿಗೂ ನೋಡೋಣ, ಅಥರ್ವನ್ಗೆ ಮತ್ತು ನವೀನ್ಗೂ ಅಂತ. ನವೀನೇ, ಇದೆಲ್ಲ ಏನು ಬೇಡ, ನನಗೆ ಶರ್ಟ್ ಮತ್ತು ಪಂಚೆ ಆ ಥರ ಏನಾದರೂ ಹಾಕೊತೀನಿ ಅಂದರು. ಇಲ್ಲ, ಸ್ವಲ್ಪ ಹೊತ್ತಾದರೂ ಹಾಕ್ಕೊಳ್ಳಿ, ಫೋಟೋಶೂಟ್ ಎಲ್ಲ ಇರುತ್ತಲ್ವ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನವೀನ್ಗೆ ಹೇಳ್ತಾ ಇದೆ. ಇನ್ನೊಂದು ಥರ ಇದೆ ಅಂತಂದರು, ಬಟ್ ಅದು ಅಷ್ಟೊಂದು ಗ್ರ್ಯಾಂಡಾಗಿರಲಿಲ್ಲ ಮೆಟೀರಿಯಲ್, ಅದು ಸಿಂಗಲ್ ಪೀಸ್ ಬರುತ್ತೆ. ನಾನು ಅದೇನು ಬೇಡ ಅಂದೆ, ಬಟ್ ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಸ್ವಲ್ಪ ಲೈಟ್ ಕಲರ್ ಆಯಿತು, ಎಕ್ಸಾಕ್ಟಾಗಿ ನನ್ನ ಸ್ಯಾರಿ ಕಲರ್ ಬರೋದಿಲ್ಲ, ಇದು ಸ್ವಲ್ಪ ಲೈಟ್ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಈ ಅಥರ್ವಂಗಂತೂ ಅಟ್ಲೀಸ್ಟ್ ಅದೇ ಥರ ಸ್ವಲ್ಪ ನೋಡಿದ್ವಿ, ಸೈಜ್ ಆಗುತ್ತಾ ಇಲ್ವಾ ನೋಡು ಅಥರ್ವ ಅಂದರೂ ಹಾಕಿಸ್ಕೊಳಕ್ಕೆ ರೆಡಿ ಇಲ್ಲ. ಇನ್ನು ಫಂಕ್ಷನ್ ದಿನ ಯಾವ ಥರ ಹಾಕಿಸ್ಕೊತಾನೋ ಏನೋ. ಹೊಸ ಬಟ್ಟೆಗಳು ಅಂದರೆ ಅವ್ನಿಗೆ ಇಷ್ಟ ಆಗಲ್ಲ, ಯಾವಾಗಲೂ ಹಠ ಮಾಡ್ತಾನೆ ಹೊಸ ಬಟ್ಟೆ ಹಾಕ್ಕೊಳ್ಳೋದಕ್ಕೆ. ಈಗ ಫೈನಲಿ ನಾವು ತೊಗೊಂಡ್ವಿ, ತೊಗೊಂಡು ಎಲ್ಲ ಬಂದ್ವಿ, ಅವರು ಎಲ್ಲ ಬಂದರು. ಬರ್ತಾ ಇವನು ಫ್ರೂಟ್ಸ್ ತೊಗೋಬೇಕು ಮಮ್ಮಿ ಫ್ರೂಟ್ಸ್ ಅಂತ ಅಂದ, ನನಗೂ ನೆನಪಾಯಿತು ಮನೇಲಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ಖಾಲಿಯಾಗಿತ್ತು. ಏಲಕ್ಕಿ ಬಾಳೆಹಣ್ಣು ಆ ಥರ ಎಲ್ಲ ಇರಲಿಲ್ಲ, ಸೊ ಬನಾನಾ ಏನೂ ತೊಗೊಳ್ಳಿಲ್ಲ. ಬೇರೆ ಫ್ರೂಟ್ಸ್, ಮೂಸಿಂಬೆ ಮತ್ತು ಬೇರೆ ಫ್ರೂಟ್ಸ್ ಎಲ್ಲ ತೊಗೊಂಡು ಮನೆಗೆ ಹೊರಟ್ವಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ.